ಇನ್ನು ಗೋವಿಂದರಾಜನಗರ ಕಾಂಗ್ರೆಸ್ ಅಭ್ಯರ್ಥಿಯಿಂದಲೂ ಭರ್ಜರಿ ಪ್ರಚಾರ. ಮೂಡಲಪಾಳ್ಯ ವಾರ್ಡ್ನಲ್ಲಿ ಪ್ರಿಯಾ ಕೃಷ್ಣ ಬಿರುಸಿನ ಪ್ರಚಾರ ನಡೆಸಿದ್ದಾರೆ. ಮನೆ ಮನೆಗೆ ಹೋಗಿ ಪ್ರಚಾರ ನಡೆಸ್ತಾ ಇದ್ದಾರೆ. ಮಾಜಿ ಮೇಯರ್ ಶಾಂತಕುಮಾರಿ ಸೇರಿದಂತೆ ಹಲವರು ಭಾಗಿಯಾಗಿದ್ದು ಜನ ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಯೊಂದು ಮನೆಗೂ ಕೂಡ ಗ್ಯಾರಂಟಿ ಕಾರ್ಡ್ ಹಂಚಿದ್ದೇವೆ, ನಮ್ಮ ಪಕ್ಷದ ಭರವಸೆಗಳನ್ನು ಜನರಿಗೆ ತಿಳಿಸಿ ಹೇಳ್ತಾ ಇದ್ದೇವೆ ಅಂತ ಸುವರ್ಣ ನ್ಯೂಸ್ಗೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾ ಕೃಷ್ಣ ಪ್ರತಿಕ್ರಿಯಿಸಿದ. ಇವತ್ತು ಮೂಡಲಪಾಳ್ಯ ಭಾಗದ ಕಲ್ಯಾಣ ನಗರ ಭೈರವೇಶ್ ನಗರ ಅಂತ ಏನಿದೆ, ನಮ್ಮ ಮಾಜಿ ಮೇಯರ್ ಆದಂಥ ಶಾಂತಕುಮಾರಿ ಅವರ ಮನೆ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಕ್ಯಾನ್ವಾಸ್ ಮಾಡ್ತೇವೆ. ಅವರು ಕೂಡ ನಮ್ಮ ಜೊತೆ ಇದ್ದಾರೆ, ಅವರು ಆ ಭಾಗದಲ್ಲಿ ಕ್ಯಾನ್ವಾಸ್ ಮಾಡ್ತೇವೆ. ನಾವು ಇಲ್ಲಿ ಸ್ವಲ್ಪ ಹಿಂದೆ ಉಳ್ಕೊಂಡಿದ್ದೀವಿ, ಎಲ್ಲ ಒಳ್ಳೆ ಪ್ರತಿಕ್ರಿಯೆ ವ್ಯಕ್ತ ಮಾಡ್ತಾ ಇದ್ದಾರೆ. ಭಾಳ ಬಲ ಬಂದಿದೆ ಅವ್ರ ಮನೆ ಸುತ್ತಮುತ್ತಲ ಪ್ರದೇಶದಲ್ಲಿ. ಅವ್ರು ಭಾಳ ಪ್ರಸಿದ್ಧಿಯಾದಂಥವ್ರು, ಭಾಳ ಕೆಲಸ ಮಾಡಿಕೊಟ್ಟಿರೋವಂಥವ್ರು, ಜನ ಮನ ಗೆದ್ದಿರೋವಂಥವ್ರು. ಅವ್ರು ಬಂದಿರೋದ್ರಿಂದ ಒಂದು ವಾರ್ಡ್ ಎರಡು ವಾರ್ಡ್ಗಳಲ್ಲಿ ಭಾಳ ಪ್ರಭಾವ ಬೀರುತ್ತೆ. ಇಲ್ಲ ರಸ್ತೆಗಳ ಸಮಸ್ಯೆ ಮತ್ತು ನೀರಿನ ಸಮಸ್ಯೆ ಭಾಳ ಪ್ರಮುಖವಾಗಿ ನಮ್ಮ ಕಾನ್ಸ್ಟಿಟ್ಯೂನ್ಸಿ, ಇಡೀ ಕಾನ್ಸ್ಟಿಟ್ಯೂನ್ಸಿನಲ್ಲಿದೆ. ಇಲ್ಲೆಲ್ಲ ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ವಾರ್ಡ್ಗಳಲ್ಲೂ ಅದೇ ಸಮಸ್ಯೆ ಜನ ಹೇಳ್ತಾ ಇದ್ದಾರೆ. ಸ್ವಲ್ಪ ಕಾಲಾವಕಾಶ ಕೇಳಿದ್ದೀನಿ, ನಾನು ಒಂದು ವಾರ ದಿವಸ ಬಿಡಿ ಚುನಾವಣೆ ಆದ ನಂತರ ಮೊದಲನೇ ಕೆಲಸ ನಾನು ನಿಮ್ಮ ನೀರಿನ ಸಮಸ್ಯೆಯಿಂದ ಬಗೆಹರಿಸ್ಕೊಡ್ತೀನಿ. ನಂತರ ನಿಮ್ಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.